ಮರಳಿ ಬಾರದ ಲೋಕಕ್ಕೆ ಹೋದವರು ನೀವು, ನಾ ಹೇಗೆ ಕರೆಯಲಿ ನಿಮ್ಮನ್ನು? ಕಣ್ಣಿಗೆ ಕಾಣದ ದೂರ ಪ್ರಪಂಚಕ್ಕೆ ಹೋದವರು ನೀವು, ನಾ ಹೇಗೆ ಕಾಣಲಿ ನಿಮ್ಮನ್ನು? ಅಳಲು ಕೇಳದವರು ನೀವು, ನಾ ಹೇಗೆ ಕೂಗಲಿ ನಿಮ್ಮನ್ನು? ಭಾರದ ವಿಳಾಸದವರು ನೀವು, ನಾ ಹೇಗೆ ಹುಡುಕಲಿ ನಿಮ್ಮನ್ನು? ಹೇಳದೆ ಹೋದವರು ನೀವು, ನಾ ಯಾರಿಗೆಂದು ಹೇಳಲಿ ನನ್ನ ನೋವನ್ನು? ಮರೆಯಲಾಗದ ಮಾಣಿಕ್ಯ ಅಪ್ಪ. ಅಮ್ಮ ಬದುಕು ನೀಡಿದರೆ ಆ ಬದುಕಿಗೆ ಭರವಸೆ ತುಂಬುವವನೇ ಅಪ್ಪ. ಒಬ್ಬ ತಂದೆಗೆ ತನ್ನ ಮಕ್ಕಳ ಎಲ್ಲ ಜವಾಬ್ದಾರಿಗಳಿರುತ್ತದೆ. ಅದನ್ನು ನಿಭಾಯಿಸುವುದರಲ್ಲೇ ತನ್ನ ಬದುಕನ್ನು ಸವಿಸುತ್ತಾನೆ. ತಾನು ಬಯಸಿದಂತೆ ತನ್ನ ಮಕ್ಕಳು ಉತ್ತಮ ವ್ಯಕ್ತಿಗಳಾಗಿ ಬೆಳೆದರೆ ಆ ಸಾರ್ಥಕತೆಯನ್ನು ಅಪ್ಪನ ಕಣ್ಣುಗಳಲ್ಲಿ ಕಾಣಬಹುದು. ಅಪ್ಪ, ನೀವು ನನಗೆ ಹೇಗೆ ಬದುಕಬೇಕೆಂದು ಹೇಳಿಕೊಟ್ಟಿಲ್ಲ, ಬದಲಿಗೆ ತೋರಿಸಿಕೊಟ್ಟಿದ್ದೀರಿ. ಅಪ್ಪ, ನಿಮ್ಮ ಎಲ್ಲ ಪರಿಶ್ರಮ, ತ್ಯಾಗ ಹಾಗೂ ನೋವಿನ ಫಲವೇ ನಾನೆಂದು ಸಂತೋಷದಿಂದ ನೆಮ್ಮದಿಯಾಗಿ ಜೀವನವನ್ನು ಅನುಭವಿಸಲು ಸಾಧ್ಯವಾಗಿದೆ. ನಿಮಗೆ ಧನ್ಯವಾದ ಎಂದು ಹೇಳಿದರೆ ಪದ ತುಂಬ ಚಿಕ್ಕದು. ಅತ್ಯುತ್ತಮ ಗುಣಗಳುಳ್ಳ ಪ್ರತಿ ಹೆಣ್ಣು ಮಗುವಿನ ಹಿಂದೆ ಒಬ್ಬ ಮಾದರಿ ಅದ್ಭುತ ತಂದೆ ಇರುತ್ತಾನೆ. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರಲಿ, ತಂದೆ ತನ್ನ ಬಡತನದಲ್ಲೂ ಮಕ್ಕಳನ್ನು ರಾಜನ ಥರ ನೋಡಿಕೊಳ್ಳುತ್ತಾನೆ. ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ, ತ್ಯಾಗ ಇವೆಲ್ಲವುಗಳ ಸಮಾನಾರ್ಥಕ ರೂಪವೇ ಅಪ್ಪ. ಬೇಡಿದ್ದನ್ನೆಲ್ಲ ಕೊಡುವವನು ದೇವರಾದರೆ ಬೇಡದೆ ಬಯಸಿದ್ದೆಲ್ಲ ಕೊಡುವವನೇ ಅಪ್ಪ. ತಂದೆ ತಾಯಿಯನ್ನು ಪ್ರೀತಿಸಿ ನಿಮಗೆ ಅವರ ಮೇಲೆ ತೀರಿಸಬೇಕಾದ ಬಹಳಷ್ಟು ಹೊಣೆಗಾರಿಕೆಗಳಿವೆ. ನೀವು ಅವರನ್ನು ಪಡೆಯಲು ಎಂದೂ ಪ್ರಾರ್ಥಿಸಿರಲಿಲ್ಲ, ನಿಮ್ಮನ್ನು ಪಡೆಯಲು ಅವರು ಪ್ರಾರ್ಥಿಸಿದ್ದಾರೆ.